ಹಾಯ್ ಎಲ್ಲರಿಗೂ, ನಮಸ್ತೆ. ನಮ್ಮ ನಿವಾಸಕ್ಕೆ ಸ್ವಾಗತ. ಇವತ್ತು ನಾನು ಪೊರಿಗೆ ಇಡ್ಲಿ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಕಪ್ ಬೆಳ್ತಿಗೆ, ಒಂದು ಕಪ್ ಪೊರಿ, ಒಂದು ಕಪ್ ಸಣ್ಣ ಕಪ್ಪಲ್ಲಿ ತೆಂಗಿನಕಾಯಿ ತಗೊಂಡಿದ್ದೇನೆ. ಇದನ್ನೀಗ ಮಿಕ್ಸಿಯಲ್ಲಿ ಮಿಕ್ಸಿಗೆ ಜಾರಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಒಟ್ಟಿಗೆ ರುಬ್ಬಬೇಕು ಮತ್ತು ಪೊರಿಯನ್ನು ಸ್ವಲ್ಪ ತೊಳಿಬೇಕು. ತೊಳೆದು ಅಕ್ಕಿ ತೆಂಗಿನಕಾಯಿ ಒಟ್ಟಿಗೆ ರುಬ್ಬಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಈಗ ರುಬ್ಬಿಯಾಗಿದೆ, ತರಿ ತರಿಯಾಗಿ ರುಬ್ಬಬೇಕು. ರಾತ್ರಿ ಕಡ್ದಿಡಬೇಕು ಬೆಳಿಗ್ಗೆ ಇಡ್ಲಿ ಮಾಡಲಿಕ್ಕೆ. ಬಿಸಿರುವ ಜಾಗದಲ್ಲಿ ಇಡಬೇಕು, ಆಗ ಚೆನ್ನಾಗಿ ಹುಳಿ ಬರ್ತದೆ. ಗುಡ್ ಮಾರ್ನಿಂಗ್ ಎಲ್ಲ ಆಗಿದೆ. ಈಗ ಬೆಳಿಗ್ಗೆ ಆಗಿದೆ, ನನಗೆ ಇಡ್ಲಿ ಮಾಡ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ಸ್ವಲ್ಪ ಉಪ್ಪು ಹಾಕಿ ಹೊಡ್ತಾ ಇದ್ದೇನೆ. ಉಪ್ಪು ಹಾಕಿ ಸ್ವಲ್ಪ ಕಲಸಿ ಇಡ್ಲಿ ಸಾಸ ತಗೊಂಡಿದ್ದೇನೆ. ನಾನು ಇಡ್ಲಿ ಸಾಸಲ್ಲಿ ಇಡ್ಲಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸಲಿ ಇಡ್ತಾ ಇದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ. ಇಡ್ಲಿ ನೀರು ಕುದಿತಾ ಉಂಟು, ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿತಾ ಉಂಟು. ಈಗೇನು ಎಲ್ಲವನ್ನು ಇಟ್ಟು ಬೇಯಿಸ್ತೇನೆ ಅರ್ಧ ಗಂಟೆ. ಈಗ ನೋಡಿ ಇಡ್ಲಿ ಆಗಿದೆ. ಈಗ ನೋಡಿ ಇಡ್ಲಿ ಬೆಂದಿದೆ, ತುಂಬ ಬಿಸಿಯಾಗಿದೆ. ತಣ್ಣ ನಂತರ ತೆಗೆದು ತೆಗಿತಾ ಇದ್ದೇನೆ. ನೋಡಿ ಈಗ ಇಡ್ಲಿ ರೆಡಿಯಾಗಿದೆ. ಇದು ಬೀಟ್ರೋಟ್ ಸಾಂಬಾರಿನೊಂದಿಗೆ ತುಂಬ ರುಚಿಕರವಾಗಿರ್ತದೆ ತಿನ್ನಲಿಕ್ಕೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರ್ ಆದ ರೆಸಿಪಿ ಇದೆ. ಪೊರಿಗೆ ಇಡ್ಲಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.